ಚಿತ್ರಲೋಕ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಮಠ ಚಿತ್ರದ ಬಗ್ಗೆ ಎದ್ದೇಳು ಮಂಜುನಾಥ ಮತ್ತು ಈ ಚಿತ್ರಗಳ ಟ್ರಾವೆಲ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸಾಕಷ್ಟು ಜನ ಸ್ಪಂದಿಸಿದ್ದೀರಿ, ಒಂದಷ್ಟು ಜನ ಬಾಯಿಗೆ ಬಂದಂಗೆ ಬೈದಿದ್ದೀರಿ. ಎಲ್ಲವೂ ತಗೊಳ್ಳುವಂಥದ್ದೇ ಪಬ್ಲಿಕ್ ಲೈಫ್. ನಾವು ಸಾಯುವ ಮುಂಚೆ ನಮಗೆ ಗೊತ್ತಿರೋ ಸತ್ಯಗಳನ್ನು ನಾವು ಹೇಳಿ ಸಾಯಬೇಕು ಅಂತ ರೂಲ್ಸ್. ಆ ವಾಯ್ಸ್ ಎಷ್ಟು ದಿನ ಉಳಿದಿರುತ್ತೆ ಅಷ್ಟು ದಿನ ಬದುಕಿರ್ತೀವಿ. ಆ ವಾಯ್ಸ್ನ ಕಳ್ಕೊತಾ ಹೋಗ್ತೀವಿ, ಲಂಚ ತಿಂದಾಗ, ಅಪ್ರಾಮಾಣಿಕರಾದಾಗ ಆ ಧ್ವನಿಯನ್ನು ಕಟ್ ಹಾಕುತ್ತೆ. ಇವತ್ತಿನ ರಾಜಕೀಯ ವ್ಯವಸ್ಥೆಗಳನ್ನು ಮನಸ್ಸಲ್ಲಿಟ್ಕೊಂಡು ಈ ಮಾತನ್ನು ಹೇಳ್ತಾ ಮಠದ ಕಥೆಗಳ ಬಗ್ಗೆ ತರ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಲಾಕ್ಡೌನ್ ಸಮಸ್ಯೆಯಿಂದಾಗಿ ನಾನು ಸಾಕಷ್ಟು ಎಪಿಸೋಡ್ ಮಾಡ್ಕೊಡ್ಲಿಕ್ಕೆ ಆಗಲಿಲ್ಲ. ವೀರಣ್ಣಗೆ ವೀರೇಶರು ನಾನು ಫೋನ್ ಮಾಡ್ಕೋತಿದ್ವು, ಬಟ್ ಕೂತ್ಕೊಂಡು ಅದನ್ನು ತೆಗೆದು ಬಿಕಾಸ್ ಎಲ್ಲ ಇದು ಈಗ ತಾನೇ ಮಾಸ್ಕ್ ತೆಗೆದಿದ್ದು ನಾನು. ನಾವು ಕಾರ್ಯಕ್ರಮ ಮಾಡೋದು ಬಿಕಾಸ್ ಆಫ್ ಲಾಕ್ಡೌನಿಂದ ತುಂಬ ತುಂಬ ಕಷ್ಟಗಳಾಗಿದೆ, ಎಲ್ಲರೂ ಕಷ್ಟಗಳಾಗಿದೆ. ಓಡಾಡೋಕ್ಕಾಗಲ್ಲ, ಕಾರ್ಯಕ್ರಮಗಳು ಮಾಡೋಕ್ಕಾಗ್ತಾಯಿಲ್ಲ. ಸೊ ಹೀಗೆಲ್ಲ ಇರೋದ್ರಿಂದ ಸೊ ಈ ಮಧ್ಯದಲ್ಲಿ ನಾನು ಯಾರನ್ನೂ ಅಟೆಂಡ್ ಮಾಡಲಿಕ್ಕೂ ಆಗಲಿಲ್ಲ. ಕಳೆದ ಒಂದು 30 ದಿನದ ಮೇಲೆ ಆಯಿತು ನಾನು ಮನೆ ಹೊರಗಡೆ ಬಂದು. ನಂದು ವ್ಯಾಕ್ಸಿನ್ ನಾಡಿದ್ದಿದೆ, ದಯವಿಟ್ಟು ಎಲ್ಲರೂ ವ್ಯಾಕ್ಸಿನ್ ತೊಗೊಳ್ಳಿ. ಮುಖ್ಯವಾಗಿ ವ್ಯಾಕ್ಸಿನ್ ಪ್ರತಿಯೊಬ್ಬರು ತೊಗೋಬೇಕು, ಇಲ್ಲದ್ರೆ ಮತ್ತೆ ಮೂರನೇ ಅಲೆ ಬಂದರೆ ಮತ್ತೆ ಎಲ್ಲವೂ ಕೆಟ್ಟು ಹೋಗುತ್ತೆ ಅಂತ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವ ಸ್ವಾರ್ಥದ ಉದ್ದೇಶಗಳು ಇಲ್ಲ. ಒಂದು ಮಠ ಅನ್ನೋ ಚಿತ್ರ ತಯಾರಾಗುತ್ತೆ. ಆಗುವಾಗ ಡಿಸ್ಟ್ರಿಬ್ಯೂಟರ್ಗಳು ಮಠ ಅಂತ ಹೆಸರಿಟ್ಟಿದ್ದೀರಿ, ಮುಗಿದೋಯ್ತು ಕತೆ, ಯಾವನ್ನು ನೋಡ್ತಾನೆ, ಜಗ್ಗೇಶ್ ಅವರು ಮಠ ಸೇರಿಕೊಂಡ್ರು, ಗುರುಪ್ರಸಾದ್ ನಿರ್ದೇಶಕ ಮಠ ಸೇರಿಕೊಂಡ, ಹೀಗೆಲ್ಲ ಬರೆದರು. ಲಂಕೇಶ್ ಪತ್ರಿಕೆಯಲ್ಲಿ ಮಠ ಗೆಲ್ಲುವ ಹಠ ಅಂತ ಬರೆದಿದ್ದರು. ಯಾಕೆ ಅಂತಂದರೆ ನನ್ನ ಪೇಪರ್ ಆ್ಯಡ್ಗಳು ಆಗಿತ್ತು. ಪೇಪರ್ ಆ್ಯಡಲ್ಲಿ ಪ್ರತಿ ವಾರ ಬರುವಂತಹ ಆ್ಯಡು ಆಡಿಯನ್ಸ್ಗೆ ಮಜಾ ಕೊಡಬೇಕು ಅಂತ. ಆ್ಯಡ್ ಮಜಾ ಕೊಟ್ಟರೆ ಥಿಯೇಟ್ರಲ್ಲಿ ಮಜಾ ಕೊಡ್ತಾರೆ ಅಂಥೇಳಿ ಆ್ಯಡ್ಗಳನ್ನ ತುಂಬ ತಲೆ ಕೆಡಿಸ್ಕೊಂಡು ರೂಪಿಸ್ತಿದೆ. ಆ್ಯಡ್ಗಳಲ್ಲಿ ಕ್ರಿಯೇಟಿವ್ ಆ್ಯಡ್ಗಳು ಮಾಡ್ತಿದೆ. ಈ ರೆಗ್ಯುಲರ್ ಹೀರೋ ಮುಖ, ಹಿಂದ್ಗಡೆ ವಿಲನ್ ಮುಖಗಳು, ಹೀರೋ ಮುಖ ಹಾಕ್ಬಿಟ್ಟು ಹಿಂದ್ಗಡೆ ವಿಲನ್ ಮುಖ, ಹೊಡಿತಿರೋದು ಬಡಿತಿರೋದು, ಈ ಥರದ ಶಾಟ್ ನಂಬೋದೇ ಇಲ್ಲ. ಅದೆಲ್ಲ ಸ್ಟೇಲ್ ಆಗೋಗ್ಬಿಟ್ಟಿದೆ ಐಡಿಯಾಸ್. ಹಾಗಾಗಿ ಅದರಲ್ಲಿ ಒಂದು ತುಂಬ ಕ್ರಿಯೇಟಿವ್ ಆ್ಯಡ್ ಮಾಡಿದ್ದೆ. ಏನಂದರೆ ಕಷ್ಟ ಮತ್ತು ಸುಖದ ಬಗ್ಗೆ ಒಂದು ಲೈನು. ಎಲ್ಲ ನಿರುದ್ಯೋಗಿ ಸಮಸ್ಯೆ ಇರುವಂಥವ್ರು, ಆ ಹುಡುಗರು ಮಠದಲ್ಲಿ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಆ ಪಾತ್ರದಗಳ ಬಗ್ಗೆ, ಅದರಲ್ಲಿ ಸುಖ ಅನ್ನೋದು ಕೆಲವೇ ಕ್ಷಣಗಳಷ್ಟೇ. ಯಾವುದೇ ಸುಖ ಕೆಲವು ಕ್ಷಣಗಳು ಗಂಟೆಗಳಲ್ಲಿ ಮುಗಿದೋಗುತ್ತೆ. ಆದರೆ ಕಷ್ಟ ಅನ್ನೋದು ಹಾಗಲ್ಲ, ಗಡಿಯಾರದ ಅಂಕಿಗಳ ತರಹ ಒಂದರ ಮುಂದೆ 2 ಇರುತ್ತೆ, ಒಂದರ ಹಿಂದೆ 12 ಇರುತ್ತೆ ಅಂತ. ಇದನ್ನು ತುಂಬ ಅಪ್ರಿಷಿಯೇಟ್ ಆಯ್ತಿದ್ದು. ಇದಾಯಿತು, ಆಮೇಲೆ ಜಗ್ಗೇಶ್ ಸರ್ ನಂಗೆ ಒಂದು ಸತಿ ಫೋನ್ ಮಾಡಿದ್ರು, ಮಾಡಿಬಿಟ್ಟು ಏನಪ್ಪ ಈ ನಾವು ಕಮರ್ಷಿಯಲ್ ಫಿಲಮ್ ಮತ್ತು ಹೀರೋ ಮುಖಾನೇ ಆಗ್ತಾಯಿಲ್ಲ ನೀನು ಆ್ಯಡಲ್ಲಿ ಅಂತ. ಅಣ್ಣ ವರ್ಕ್ ಆಗ್ತಿರೋದಲ್ಲಿ ಹೀರೋ ಮುಖಾನ, ಇನ್ನೊಂದಲ್ಲ ಕ್ರಿಯೇಟಿವ್ ಕಂಟೆಂಟ್ ವರ್ಕ್ ಆಗ್ತಿದೆ, ತಲೆ ತರಿಸ್ಕೊಬಿಡಿ, ಮಾಡ್ತೀನಿರಿ ಅಂತ. ಇದೇನು ಜಗ್ಗೇಶ್ ಸರ್ ಹಿಂಗನ್ಬಿಟ್ರಲ್ಲ ಮಾಡ್ತೀನಿರು ಅಂದ್ಬಿಟ್ಟು ಆ ಮಠದ ಸ್ವಾಮಿಗಳ ಪಾತ್ರ ಯಾರು ಮಾಡಿದ್ರು ಅವ್ರದ್ದೆಲ್ಲ ತೊಗೊಂಡು ಮುಖಾನೆಲ್ಲ ಕಟ್ ಮಾಡಿದೆ. ಕಟ್ ಮಾಡಿ ಎಲ್ಲ ಮುಖಗಳನ್ನು ಕೂರಿಸ್ಬಿಟ್ಟು ಒಂದು ಆ್ಯಡ್ ಡಿಸೈನ್ ಮಾಡಿದೆ. ಆ ಡಿಸೈನು ಕಾವ್ಯ ಹಾಕ್ಕೊಂಡು ಮಾಡಬಾರದು ಮಾಡೋ ಇವರು ಜನರು ಮುಖಾನ ಹೇಗೆ ರೀ ತೋರಿಸ್ತಾರೆ ಅಂತ. ಹೀಗೆ ಪ್ರತಿ ವಾರ ನಂಬಲ್ಲ ನೀವು, 6 ತಿಂಗಳು ಕೊಟ್ಟಿದ್ದೀವಿ ಆ್ಯಡ್ನ, ಸುಮಾರು 25-30 ಆ್ಯಡ್, 6 ತಿಂಗಳು ಏನು ಮಾಡಿಲ್ಲ. ಅದೊಂಥರ ಲಾಕ್ಡೌನೇ, ಬರೀ ತಲೆ ಕೆಡಿಸ್ಕೊ ಒಳ್ಳೆ ಆ್ಯಡ್ ಬಿಡು, ಒಳ್ಳೆ ಆ್ಯಡ್. ಇದನ್ನು ನೋಡಿದ್ರು ಇವ್ರು ನೋಡಿ, ಉಪೇಂದ್ರ ಅವರು ಯಾವುದೋ ವೇದಿಕೆಯಲ್ಲಿ ಸಿಕ್ಕು, ಪೇಪರ್ ಆ್ಯಡ್ಗಳಿಗೆ ಧ್ವನಿ ಕೊಟ್ಟವರು ನೀವು, ಮಾತು ಕೊಟ್ಟವ್ರು ನೀವು ಅನ್ನೋ ಒಂದು ಕಾಂಪ್ಲಿಮೆಂಟ್ ಕೂಡ ಕೊಡ್ತಾರೆ ಉಪೇಂದ್ರ. ಉಪೇಂದ್ರ ಥ್ಯಾಂಕ್ಸ್ ಹೇಳ್ತೀನಿ ಆ ವಿಚಾರಕ್ಕೆ. ಈ ಪ್ರಜಾಕೀಯ ಬಂದಾಗ ಮಾತಾಡೋಣ ಆಮೇಲೆ ಮಾತಾಡೋಣ. ನಂತರ ಆ ಪೇಪರ್ ಆ್ಯಡ್ಗಳಲ್ಲಿ ಹುಚ್ಚರಿಸಿದ್ದಾಯಿತು, ನೀವು ನಂಬಲ್ಲ. ಒಬ್ಬ ನಾವು ಚಿಂತನೆ ಇದ್ದರೆ, ನಮ್ಮಲ್ಲಿ ಯೋಚನೆ ಶಕ್ತಿ ಇದ್ದರೆ, ಅಧ್ಯಯನ ಇದ್ದರೆ, ಪುಸ್ತಕ ಓದಿದ್ರೆ, ರೆಕಾರ್ಡ್ಸ್ ಓದಿದ್ರೆ, ಲೀಗಲ್ ರಿಪೋರ್ಟ್ಸ್ ಓದಿದ್ರೆ, ಏನೇನಾಗಿತ್ತು ಕೇಸ್ಗಳು ಏನೇನು ಅಂತ ಎಲ್ಲ ಕರೆಕ್ಟಾಗಿ ಲೆಕ್ಕಾಚಾರ ಮಾಡ್ತಾರೆ ಅಂದರೆ 2 ಭವಿಷ್ಯ ನಿಜ ಆಯ್ತು ನಂದು. ನಾನು ನೋಡಿದ ಭವಿಷ್ಯ ಆ ಟೈಮಲ್ಲಿ ನಿತ್ಯಾನಂದ ಇನ್ನೂ ಈಗ ಚಿಗುರೊಡಿತಿದ್ದ. ನಾನು ಸತ್ಯಮೂರ್ತಿ ಆನಂದೂರು ಅಂತ ಪತ್ರಕರ್ತನ ಕರ್ಕೊಂಡು ಅವರ ಆಶ್ರಮಕ್ಕೆ ಹೋದೆ, ನಿತ್ಯಾನಂದನ ಆಶ್ರಮಕ್ಕೆ. ಇದೆಲ್ಲ ನೋಡಿದಾಗ ಏನಯ್ಯ ಇವನೊಬ್ಬ ಉಟ್ಕೊಂಡೆ ಅವನು, ಮೋಸ್ಟ್ಲಿ ಇಷ್ಟರಲ್ಲಿ ಸುದ್ದಿ ಆಗ್ತಾನೆ ಇವನು ಅಂತ. ಅದು ಹಾಗೆ ಆಯಿತು. ನಾನು ಹೇಳಿದ ಮಠ ಟೈಮಲ್ಲಿ, ಬಟ್ ಡೈರೆಕ್ಟರ್ ಸ್ಪೆಷಲ್ ಟೈಮಲ್ಲಿ ಅವ್ನು ಸಿಡಿ ಬಂದಿದ್ದು. ಸುಮಾರು ಸಿನಿಮಾ ಮಾಡೋಕ್ಕೆ ಟೈಮ್ ಬೇಕಿತ್ತು, ಮಾಡಿ ಒಳ್ಳೆ ಅದ್ಭುತವಾದ ಆ್ಯಕ್ಷನ್ ಸೀನು, ರೊಮ್ಯಾನ್ಸ್ ಎಲ್ಲ ಇತ್ತು. ಅದು ಬೇರೆ ಬೇರೆ ಶೇಪ್ ತೊಗೊಂಡು ಕೈಲಾಸ ತನಕ ಹೋಗಿದೆ. ನೋಡೋಣ ಅದರ ಮುಂದಿನ ಬೆಳವಣಿಗೆಗಳು. ಅವರೇ ಕರೆನ್ಸಿ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಬದುಕೋದ್ರೆ ಹಂಗೆ ಬದುಕಬೇಕ್ರಿ, ಯಾರು ಈಗ ಧರ್ಮ ಆದಾಗ ಯಾವನೇನು ಬಯಕೋಲ್ಲ. ಒಂದು ಅಷ್ಟು ಜನ ನಂಬೇ ನಂಬ್ತಾರೆ, ಅಷ್ಟು ಜನ ಇಟ್ಕೊಂಡು ಸುಂದರವಾದ ಹುಡುಗಿಗೆ ಸುತ್ತಮುತ್ತ ಇಟ್ಕೊಂಡು ಏನು ಆನಂದ ರೀ ಜೀವನ ನಮ್ಗಳೆಲ್ಲ. ಯೋಚನೆ ನೋಡಿ, ಅವ್ನು ಸೆಟ್ಲಾಗ್ಬಿಟ್ಟ ಲೈಫಲ್ಲಿ, ನಾವು ಯಾರೂ ಸೆಟ್ಲೇ ಆಗಿಲ್ಲ. ಪ್ರಾಮಾಣಿಕತೆ, ಕೆಲಸ, ಒಳ್ಳೆ ಕತೆ, ಹಿಂಗೆ ಅಂದ್ಕೊಂಡವ್ರು ಯಾರೂ ಇಲ್ಲ. ಸೊ ನಿತ್ಯಾನಂದ ಅಮೇಝಿಂಗ್, ನನ್ನ ವ್ಯಂಗ್ಯ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ಪ್ರೈಸಿಂಗ್ ಅಲ್ಲ, ಇದು ವ್ಯಂಗ್ಯ. ಓಕೆ,
ನಿತ್ಯಾನಂದಂತೂ ಸ್ವಲ್ಪ ಲೇಟಾಗಾಯಿತು, ಆದರೆ ಇಮ್ಮಿಡಿಯೇಟ್ ಭವಿಷ್ಯ ನಿಜ ಆಗಿತ್ತು ಅಂದರೆ ನೀವು ನಂಬಲ್ಲ ರೀ, ಸಿನಿಮಾ ಬಿಸ್ನೆಸ್ ಆಗಬೇಕು, ಸಿನಿಮಾ ರಿಲೀಸ್ಗೆ ರೆಡಿ ಆಗಬೇಕು, ಒದ್ದಾಡ್ತೀವಿ ರಿಲೀಸ್ ಆಗಿಬಿಟ್ರೆ ಕೆಲಸಗಳು ಸಿಗುತ್ತೆ, ಇನ್ನೇನೋ ಮಾಡ್ಬೋದು ಇನ್ನೇನೋ ಮಾಡ್ಬೋದು, ಈ ಥರ ಯೋಚನೆಗಳಿತ್ತು. ನಂಬಲ್ಲ ನೀವು, ಕಂಚಿ ಮಠದಲ್ಲಿ ಹಣ ಬಿತ್ತು, ಕಂಚಿ ಸ್ವಾಮಿಗಳೇ ಅಲ್ಲಿನ ಮ್ಯಾನೇಜರ್ ರಾಮನ್ನ ಕೊಲ್ಸಿದ್ದಾರೆ ಅಂಥೇಳಿ ಕೇಸಾಗಿ ಜಯಲಲಿತ ಅದನ್ನು ರೊಚ್ಚಿಗೆದ್ದು ಜೈಲಿಗೆ ಹಾಕಿಸಿ ಎಲ್ಲ ಗಬ್ಬೆದೋಯ್ತು, ಎಲ್ಲ ಒಂದು ವಾರದಲ್ಲಿ ಸಿನಿಮಾ ಬಿಸ್ನೆಸ್ ಆಗೋಯ್ತು. ಕೆಲವರು ಸತ್ಯಕತೆ ಆಧಾರಿತ ಅಂತ, ನಾವು ಬರೆದ ಕಥೆ ಸತ್ಯ ಆಗಿತ್ತು. ನಮ್ಮ ಎಕ್ಸ್ಟ್ರಾಪೊಲೇಷನ್ ಆಫ್ ಥಾಟ್, ನಮ್ಮಲ್ಲಿ ಇಂಟೆಲಿಜೆನ್ಸ್ ಅನ್ನೋದಿದ್ದರೆ, ಕ್ರಿಯೇಟಿವಿಟಿ ಅನ್ನೋದಿದ್ದರೆ, ಮುಂದಿನ ನೋಡಬಹುದು ಅಂತ ಬೇಕಾದಷ್ಟು ಪ್ರೂವ್ ಆಗಿದೆ. ಸಿನಿಮಾದಲ್ಲಿ ತೋರಿಸಿದಂತಹ ಸಾಕಷ್ಟು ವಿಚಾರಗಳು ಭವಿಷ್ಯದಲ್ಲಾಗಿದೆ. ಒಬ್ಬ ಕ್ರಿಯೇಟಿವ್ ಥಿಂಕರ್ ಇಸ್ ಆಲ್ಸೋ ಎ ಸೈಂಟಿಸ್ಟ್ ಅಂತ, ಅವನು ಐಡಿಯಾಗಳನ್ನ ಮಾಡ್ತಾ ಇದ್ದಾನೆ ಅಂದರೆ ಅದು ಫಿಸಿಕಲಿ ಅಥವಾ ವರ್ಚುವಲಿ ಆಗುವ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಹೇಳಿದೆ. ನಾನು ಇದನ್ನು ಅನುಭವಿಸಿದ್ದೀನಿ, ಬೇಕಾದಷ್ಟು ಪ್ರಕರಣಗಳನ್ನ ನಾನು ಕೇಳಿದ್ದೀನಿ. ಸಿನಿಮಾ ರಿಲೀಸ್ ಆಯಿತು, ಏನು ರಿಲೀಸು, ಜನ 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 ಜನ, ಯಾವ ಮಠಕ್ಕೆ ಅಷ್ಟು ಜನ, ಅಷ್ಟು ಆ ದಿನ ಹೋಗಿದ್ರು ಗೊತ್ತಿಲ್ಲ, ತುಂಬ ಜನ ಇದ್ದರು. ನಾನು ಕೋಮಲ್ ಅವ್ರಿಗೆ ಕರೆದೆ, ಸರ್ ಮಠ ಅಂದಮೇಲೆ ನಾನೊಂಚೂರು ಖರ್ಚು ಮಾಡ್ತೀನಿ, ನೀವೊಂಚೂರು ಖರ್ಚು ಮಾಡಿ ಸರ್, ಅಣ್ಣನ 100ನೇ ಫಿಲ್ಮು, ನೀವೇನೋ ಸ್ಪಾನ್ಸರ್ ಮಾಡ್ತೀರಾ ಸರ್ ಅಂತ. ನನ್ನದು ದುಡ್ಡು ಖಾಲಿ ಆಗಿತ್ತು ಅಷ್ಟೊತ್ತಿಗೆ. ಅದೇ ಫಸ್ಟ್ ಎಪಿಸೋಡ್ ಹೇಳಿ, ಇನ್ನೂ ಮಠ ದುಡ್ಡು ಬಂದಿಲ್ಲ, ಯಾರೋ ಕಳಿಸ್ರು, ಕಳಿಸ್ರಪ್ಪ 100 ರೂಪಾಯಿ 100 ರೂಪಾಯಿ ಅಂತ ಕಳಿಸಿದ್ದಾರೆ. ಒಂದು 15,000 ಕಲೆಕ್ಟ್ ಆಗಿದೆ, ಅದೆಲ್ಲ ನಾನು ಕರುಣಾಲಯ ಫೌಂಡೇಶನ್ ತಲುಪಿಸಿದ್ದೀನಿ ಮತ್ತು ತಲುಪಿಸ್ತಾ ಇದ್ದೀನಿ, ಅಲ್ಲಲ್ಲಿ ಬಂದಿದ್ದು ಅಲ್ಲೇ ಕಳಿಸ್ತಿದ್ದೀನಿ. ಅವ್ರೇನು ಮಾಡ್ತಾರೆ, ಕೋಮಲ್ ಅವರು, ಏನು ಬೇಕು ನಿಮ್ಗೆ, ಏನು ಮಾಡ್ಬೇಕು ಹೇಳಿದ್ರು, ಸರ್ ಅಷ್ಟು ಜನ ಬಂದಿರ್ತಾರೆ, ಕೋಸಂಬರಿ ಪಾನಕ ಮಾಡ್ಸೋಣ ಸರ್, ಮಠ ಅಂದರೆ ಕೋಸಂಬರಿ ಪಾನಕ ಒಂದು ಇದಿರುತ್ತೆ ಅಂತ. ನಮ್ಮ ಜೊತೆ ದುಡುಗಳು ಯಾರು ರೀತಿ ತಿಂತಾರವೆಲ್ಲ, ಸಿನಿಮಾ ನೋಡೋಕೆ ಬಂದು ಕೋಸಂಬರಿ ಪಾನಕ ತಿಂತಾನೇನ್ರಿ, ಏನು ಮಾಡೋ ಕೊಟ್ಟಿದ್ದೀರಿ ಅಂತ ನನ್ನ ಮೇಲೆ ಆಪಾದನೆ ಮಾಡೋರು. ನಾನು ತಲೆ ಕೆಡಿಸ್ಕೋಬೇಡಿ, ಕಾನ್ಸೆಪ್ಟ್ ಇಸ್ ಎ ಕಾನ್ಸೆಪ್ಟ್. ನಾನೇನು ಮಾಡಿದೆ, ನನ್ನ ಸ್ನೇಹಿತರು ತೆಂಗಿನ ತೋಟಗಳು ಫೋನ್ ಮಾಡಿ ಗರಿಗಳು ತರಿಸಿ ಪೂರ್ತಿ ಚಪ್ರ ಕಲ್ಪನಾ ಥಿಯೇಟ್ರಲ್ಲಿ ಪೂರ್ತಿ ಚಪ್ರ ಹಾಕಿ, ನಮ್ಮ ಪ್ರಣವ್ ಮೂರ್ತಿ ಅಂತ ಭಿಕ್ಷುಕನ ಕ್ಯಾರೆಕ್ಟರ್ ಮಾಡಿಸಿದ್ದೀನಲ್ಲ, ಆತನ ಬಗ್ಗೆ ಹೇಳಲೇಬೇಕು ನಾನು ಒಂದೆರಡು ಮಾತು. ಆತನಿಗೆ ಆಲ್ಮೋಸ್ಟ್ 70 ವರ್ಷ. ಆತ ಸಿನಿಮಾ ಆತನ ಪ್ರಾಣ. ಆತ ಹೇಳ್ತಾನೆ ನನಗೆ, ನಾನು ಏಕ ವಚನದಲ್ಲೇ ಮಾತಾಡ್ತಿದ್ದಾರೆ, ನಾನು ಅಷ್ಟು ಆತ್ಮೀಯರು ನಾವಿಬ್ಬರು. ಆತ ತುಂಬ ಒಳ್ಳೆಯ ಸಾತ್ವಿಕ ವ್ಯಕ್ತಿ. ಆತನೊಂದಷ್ಟು ಕಥೆಗಳಿದೆ, ನಾವು ಅದ್ರ ಬಗ್ಗೆ ಬೇಡ. ಆತ ಮಲಯಾಳಂ ಒಂದು ಫಿಲಮ್ ಹೀರೋ ಕೂಡ, ಅವನು ಶ್ರದ್ಧಾ ಅಂತ ಅನ್ನೋ ಒಂದು ಫಿಲಮ್ಗೆ ಹೀರೋಯಿನ್ ಹೀರೋನೂ ಆಗ್ತಾನೆ. ಅವನ ಜೀವನದ ಕನಸು ಏನಂದರೆ, ಈ ಪುಟ್ಟಣ್ಣವ್ರ ಹತ್ರ ಹೋಗ್ತಾನೆ, ಹೋಗ್ಬಿಟ್ಟು ನನ್ನ ಹೀರೋ ಮಾಡಿ ಸರ್ ನೀವು ಅಂತ. ಪುಟ್ಟಣ್ಣವರು ಹೊರಗಡೆ ನಿಂತಿರ್ತಾರೆ ಗೇಟ್ ಹತ್ರ, ಅವರು ಆಯ್ ಮಾಡ್ತೀನಪ್ಪ ನಿನ್ನೆ ಖಂಡಿತ ಮಾಡ್ತೀನಿ ಹೋಗು ಅಂತ. ಏನು ಸರ್ ನನ್ನ ಹೀರೋ ಮಾಡ್ತೀರಾ ನೀವು ಅಂತ, ಹಾಂ ಮಾಡ್ತೀನಿ ಅಂತ. ಆದಷ್ಟು ಬೇಗ ಮಾಡಿ ಸರ್, ಖಂಡಿತ ನನ್ನ 100ನೇ ಸಿನಿಮಾಗೆ ನೀನೇ ನಾಯಕ. ಅವ್ರು ತಪ್ಪಿಸ್ಕೊಳ್ಳೋದು ತುಂಬ ಆಗೋದು ಅಂದರು, ಪುಟ್ಟಣ್ಣ ಕಣಗಾಲು ತಪ್ಪಿಸ್ಕೊಂಡು ಇವನ್ನ ಕಳಿಸ್ತಾರೆ, ಇನ್ನು ಅಂದ್ಬಿಟ್ರೆ ಸರ್ ಅಂತ ನನ್ನ ಹತ್ರ ಹೇಳ್ಕೊಂಡ ಸಂತೋಷ. ಈ ಒಂದೇ ಕೈಲೇ ನಾನು ಭಿಕ್ಷಕನ ಪಾತ್ರ ಮಾಡಿಸ್ಬೇಕು ಅಂತ ಅವ್ನು ಕರೆದೆ. ಅವನಿಗಷ್ಟು ಸಿನಿಮಾಗಳು ಸೀರಿಯಲ್ ಯಾವುದೂ ಇರಲಿಲ್ಲ, ಖಾಲಿ ಇದ್ದ. ಈ ಪತ್ರ ನೀವು ಮಾಡಿ ಅಂತಂದ್ಬಿಟ್ಟು ಹೇಳಿದೆ. ಆಮೇಲೆ ಸ್ವಲ್ಪ ಉಗುರು ಬಿಡಿ, ಕೂದಲೆಲ್ಲ ಸ್ವಲ್ಪ ಗಂಟಾಗೋ ಥರ ಇರಲಿ, ಆಮೇಲೆ ಫೆವಿಕಾಲೆಲ್ಲ ಹಾಕೋಣ, ಇದು ಗಲೀಜಾಗಿರ್ಬೇಕು, ನೀವು ಸ್ನಾನ ಮಾಡುವ ನೀವು ನಂಬ್ತೀರೋ ಸರ್. 6 ತಿಂಗಳ ಕಾಲ ಅವನು ಸ್ನಾನ ಮಾಡಿಲ್ಲ, ಉಗುರು ಕಟ್ ಮಾಡಿಲ್ಲ, ಕೂದಲು ಎಲ್ಲ ಬಿಟ್ಕೊಂಡು ಆ ಗೆಟಪ್ಪು. ಒಂದಿನ ನಾನು ಆಫೀಸಲ್ಲಿ ಕೂತ್ಕೊಂಡು, ಈ ಶೂಟಿಂಗ್ ಒಂದು 10 ದಿನ ಇತ್ತು, ಎಲ್ಲರನ್ನೂ ಕರೆಸ್ತಾ ಇದ್ದೆ, ಕರೆಸ್ಬಿಟ್ಟು ಅವ್ರವ್ರ ಗೆಟಪ್ಗಳು ಅದೆಲ್ಲ ಪಕ್ಕ ಮಾಡ್ತಾ ಇದ್ದೆ. ಮಾಡುವಾಗ ಈ ಕೆಳಗಡೆ ನಾನು ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು, ಯಾರೋ ಬಂದಿದ್ದಾರೆ ನೀವು ನೋಡ್ಬೇಕಂತೆ ಅಂತ, ಕಳಿಸು ಅಂತಂದೆ. ಇಲ್ಲ ಸರ್ ನೋಡಿದ್ರೆ ಹಂಗಿಲ್ಲ ಅವನು ಅಂತ. ಯಾರನ್ನ ಕಳಿಸ್ತೀಯಾರೆ ಅಂದ್ಬಿಟ್ಟು ನಾನು ಕೂತಿದ್ದೀನಿ, ದೊಡ್ಡ ಹಾಲು, ಅಣ್ಣ ಎಂಟ್ರಿ ಪ್ರಣವಮೂರ್ತಿ ಕೈಯಲ್ಲೇನೋ ಹಿಡ್ಕೊಂಡಿದ್ದಾನೆ, ನಡುಗ್ತೀಯಾನೆ ಅಂತ. ರೀ ನೋಡಿ ಮೇಲೆ ಜುಮ್ ಅನ್ನತ್ತೆ ಅಂದರೆ, ಒಬ್ಬರ ಕಲಾವಿದನಿಗೆ ಎಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು ಅಂತ, ಡೈರೆಕ್ಟರ್ ಮಾತನ್ನ ಶಿಸ್ತಾಗಿ ತೊಗೊಂಡು ಆ ಸ್ಕ್ರಿಪ್ಟ್ ಗೌರವ ಕೊಟ್ಟು ಅವನು ಬರ್ತಾನೆ. ನನ್ನ ಕಣ್ಣಲ್ಲಿ ನೀರು ತೊಟ್ಟ ತೋಟ ತೋಟ ಅಂತ, ಪಕ್ಕಾ ಭಿಕ್ಷುಕ ಇದ್ದಂಗಿದ್ದಾನೆ ಮತ್ತು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಮಲ್ಲೇಶ್ವರಂಯಿಂದ ನಮ್ಮ ಆಫೀಸಿಗೆ ಬರೋದಕ್ಕೆ ದಾರಿಲಿ ಭಿಕ್ಷೆ ಎತ್ಕೊಂಬಂದಿದ್ದಾನೆ. ಒಬ್ಬನೂ ಕೂಡ ಆತನ್ನ ಪ್ರಣವಮೂರ್ತಿ ಕಲಾವಿದ ಅಂತ ಗುರುಸೇ ಇಲ್ಲ, ಒಬ್ಬ ಭಿಕ್ಷುಕ ಅಂತ ಇಷ್ಟು ಕಾಸು ಕೊಟ್ಟಿದ್ದಾರೆ ಅವನಿಗೆ, ಇಷ್ಟು ಹಿಡ್ಕೊಂಬಂದಿದ್ದಾನೆ. ಅಲ್ಲಯ್ಯ ಇಡಯ್ಯ ಇದೇ ಮೂಲಧನ ಕಣಯ್ಯ, ಇದಿಟ್ಟರು ಬೇಕಾಗುತ್ತೆ ಯಾವಾಗ ಬೇಕು ಅಂತ ನಾನು ಹೇಳ್ತೀನಿ ಇದನ್ನು ಅಂಥೇಳಿ. ಅದೇ ಹಣನ ನಾನು ಇವನ್ನ 30 ದಿನ ಶೂಟಿಂಗ್ ನಡೀತಾ ಪುತ್ತಿಗೆ ಮಠದಲ್ಲಿ, ಆ ಮುಂದ್ಗಡೆ ಇವನ್ ಜಾಗ ಫಿಕ್ಸ್ ಮಾಡಿಬಿಟ್ಟು ಅಲ್ಲೊಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಆ ದುಡ್ಡೆ ಹಾಕ್ಬಿಟ್ಟು ಬಿಟ್ಬಿಡೆ, ಇದೇ ಕಣಯ್ಯ ಮೂಲಧನ. ಸಿನಿಮಾ ಶೂಟಿಂಗ್ ಮೊದಲು ಎಷ್ಟು ಬೀಳುತ್ತೆ ಅಷ್ಟು ಗೆಲುವು ಕಣಯ್ಯ ನಿಮಗೆ ಅಂತ. ನೀವು ನಂಬಲ್ಲ ಸರ್, 8,000 ರೂಪಾಯಿ ಕಲೆಕ್ಟ್ ಆಗಿತ್ತು ಶೂಟಿಂಗ್ ಮುಗಿಯೋ ಅಷ್ಟೊತ್ತಿಗೆ. ಆ ಮಠಕ್ಕೆ ದೇವಸ್ಥಾನಕ್ಕೆ ಬರ್ತಿದ್ದ ಜನ ಎಲ್ಲ ಇವನ ಭಿಕ್ಷಕ ಅಂದ್ಬಿಟ್ಟು ದುಡ್ಡು ಹಾಕಿ 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 30 ದಿನಕ್ಕೆ 8,000 ರೂಪಾಯಿ. ನಾನು ಹೇಳಿದೆ ಒಳ್ಳೆ ಉದ್ದು ಕಣೆ ಇದೆ, ಆಲ್ಮೋಸ್ಟ್ 100 ರೂಪಾಯಿ ದುಡ್ತಾ ಇದ್ದೀವಿ. ಬಹುಶಃ ಇದೇ ನಮ್ಮ ಮುದ್ದಿನ ಜೀವನದ ಇದೇನೋ. ಸಿನಿಮಾ ಏನಾದ್ರು ಕೆಟ್ಟೋಯ್ತು ಅಂದರೆ ಜನ ಕಲ್ಲಲ್ಲಿ ಹೊಡಿತಾರೆ, ಧಾರ್ಮಿಕ ಮನೋಭಾವ ಇರೋರು ಪೊರ್ಕೆಲ್ಲಿ ಹೊಡಿತಾರೆ. ಚೆನ್ನಾಗಾದರೆ ಆಗುತ್ತೆ, ಬಿಡಲ್ಲ, ಆಗೋರು ಬಿಡಲ್ಲ. ಆಗದೆ ಇದ್ದರೆ ಬಹುಶಃ ನಾನು ನೀನು ಎಲ್ಲ ಭಿಕ್ಷೆಗೆ ಹೋಗೋಣ, ಒಳ್ಳೆ ಜಾಗಗಳು ಹುಡ್ಕೋಣ ಅಂತೆಲ್ಲ ತಮಾಷೆಗಳೆಲ್ಲ ಆಗಿತ್ತು. ಇಷ್ಟಾಗಿತ್ತು. ಈ ಪ್ರಣವಮೂರ್ತಿ ಆ್ಯಕ್ಚುಲಿ ಅವನ ಹೆಸರು ಪ್ರಣವಮೂರ್ತಿ. ಪ್ರಣವ ಅಂದರೆ ಶಿವನ ಇದು, ಪ್ರಣವ
ಅವ್ರ ತಂದೆ ಪ್ರಣವ್ ಮೂರ್ತಿ ಅಂತ ಹೆಸರಿಡ್ತಾರೆ. ಈತ ಬಂದು, ನಿಮಗೆ ಗೊತ್ತಿದೆಯೋ ಇಲ್ವೋ, ಶಕುಂತಲಾ ದೇವಿ ಅಂತ ಮ್ಯಾಥಮೆಟಿಷಿಯನ್ ಇದ್ದಾರೆ, ಗ್ರೇಟ್ ಮ್ಯಾಥಮೆಟಿಷಿಯನ್ ಆಫ್ ಇಂಡಿಯನ್ ಆರಿಜಿನ್. ಅದೆಲ್ಲ ಮುಗಿದು ಹೋಗಿದೆ ಇವಾಗ 70 ವರ್ಷ ಚಿಲ್ಲರೆ. ಅವನೊಂದೇ ಒಂದು ಮಾತು ಹೇಳ್ತಾನೆ, ಸರ್ ಸಿನಿಮಾ ನನಗೆ ಎಷ್ಟು ಪ್ರೀತಿ ಅಂದರೆ, ಸರ್ ಯಾರೇ ಕರೆದ್ರು ಆ್ಯಕ್ಟ್ ಮಾಡ್ತೀನಿ, ನಾನು ಸತ್ತ ದಿನ ನನ್ನ ಸುಟ್ಟು ನನ್ನ ಭೂತಿಯನ್ನು ಯಾವ್ದಾದ್ರು ಶೂಟಿಂಗಲ್ಲಿ ಹಚ್ಚಿಬಿಡಿ ಸರ್, ಅದು ಒಂಚೂರು ಕಾಣಿಸ್ಕೊಂಬಿಡ್ಲಿ ಅತ್ಲಾಗೆ ಅಂತ. ಈ ಮಟ್ಟದ ಡೆಡಿಕೇಷನ್ ಮತ್ತು ಸಿನಿಮಾ ಹುಚ್ಚಿರುವಂತಹ ಪ್ರೀತಿ ಇರುವಂತಹ ವ್ಯಕ್ತಿ ಪ್ರಣವ್ ಮೂರ್ತಿ. ಇವನು ಯಾವಾಗ ಈ ಅಂತ ಗೊತ್ತಾಗ್ಬಿಡುತ್ತೆ, ನಮ್ಮ ಗೀತಪ್ರಿಯ ಇದ್ದಾರಲ್ಲ ಗೀತ ರಚನೆಕಾರರು, ಅವ್ರೇನು ಮಾಡ್ತಾರೆ, ಇವನಿಗೆ ನೀನು ಪ್ರಣವಮೂರ್ತಿ ಹೆಸರು ಚೆನ್ನಾಗಿಲ್ಲ, ಪ್ರಣಯಮೂರ್ತಿ ಚೆನ್ನಾಗಿದೆ, ಓ ಅಂದ್ಬಿಡ್ತಾರೆ. ಇವನು ಪ್ರಣಯಮೂರ್ತಿ ಅಂತಲೇ ಮೊನ್ನೆವರೆಗೂ ಒಂದು ಪ್ರಣಯಮೂರ್ತಿ, ಇವತ್ತೂ ಪ್ರಣಯಮೂರ್ತಿ ಅಂತ, ನಾನು ಪ್ರಣವಮೂರ್ತಿ ಅಂತಲೇ ಕರೆಯೋದು. ಪ್ರಣವಮೂರ್ತಿ ಅದ್ಭುತವಾದ ಪಾಸಿಟಿವ್ ನೇಮ್ ಅದು. ಪ್ರಣಯಮೂರ್ತಿ ಇರಲಿ, ಆತಂಗು ಮಗು ಮಕ್ಕಳಿದ್ದಾರೆ, ಮದುವೆಗಳಾಗಿದೆ, ಚೆನ್ನಾಗಿದ್ದಾನೆ, ಕಷ್ಟದಲ್ಲಿದ್ದರೂ ಕೂಡ ಕಷ್ಟದ ಜೀವನನ ನಡೆಸ್ತಿದ್ದಾನೆ. ಇದು ಅವನು. ಅವನಿಗೇನು ಮಾಡಿದೆ, ನೋಡಿದೆ, ಅವ್ನು ದುಡ್ಡೆತ್ಕೊಂಡ್ಬಂದಿದ್ದ, ಅದೆಲ್ಲ ಒಂದು ವ್ಯವಸ್ಥೆ ಆಯಿತು. ಅದಾದಮೇಲೆ ನಾನು ಚಪ್ರ ಹಾಕಿಸ್ತೀನಿ, ಮಠದ ಮುಂದಿನ ಚಪ್ರ ಥರ ಇರಬೇಕು, ಮಠದ ಥರ ಡೆಕೋರೇಟ್ ಮಾಡೋಣ, ಮತ್ತು ಆ ಮಠದ ಥಿಯೇಟ್ರ್ ಮುಂದೆ ನಿನ್ನ ನಾನು ಕೂರಿಸ್ತೀನಿ ಅಂತ, ಮತ್ತೆ ನೀನು ಅದೇ ಗೆಟಪ್ಪು ಅಂತ. ಅಷ್ಟೊತ್ತಾಗಲೇ ಅವ್ನು ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು, ಅವ್ನು ಉಗುರೆಲ್ಲ ಕಟ್ ಮಾಡಿ, ಕೂದಲೆಲ್ಲ ಕಟ್ ಮಾಡಿ, ಮತ್ತೆ ರೆಡಿಯಾದ ಸಮಯವನ್ನು ಅದು ಇದು ಅಂಟಿಸ್ಕೊಂಡು ಏನೋ ಮಾಡ್ಕೊಂಡು ಅದೇ ಗೆಟಪ್ಪಲ್ಲಿ ತಂದು ಅಲ್ಲೇ ಕೂರಿಸೋದು. ಅವತ್ತೊಂದು 600-700 ರೂಪಾಯಿ ಮೊದಲನೇ ಶೋಗೆ ಬಂತು ನಮಗೆ. ನಮ್ಮ ಮೊದಲನೇ ಶೋ ಕಲೆಕ್ಷನ್ ಹೌಸ್ಫುಲ್ ಸಿಕ್ಕಾಪಟ್ಟೆ ಹೋಯ್ತು ಚೆನ್ನಾಗಿ. ಅವನು ಅವತ್ತು ಕೂಡ ಹಣ ತೆಗೆದ. ಅವತ್ತು ಸಂಜೆ ನಾನು, ಅವನು ಮತ್ತು ನನ್ನ ಟೀಮು ಎಲ್ಲರೂ ಅದೇ ದುಡ್ಡಲ್ಲಿ ಊಟ ಮಾಡಿದ್ದು. ಅಭಿಮಾನಿಗಳು ನಮ್ಗೆ ನಿರಂತರವಾಗಿ ಊಟ ಕೊಡ್ತಾರೆ ಸಿನಿಮಾ ಇಷ್ಟ ಆದ್ರವ್ರಿಗೆ ಅಂಥೇಳಿ ಊಟ ಮಾಡಿದಂಥದ್ದು ಪ್ರಸಂಗ. ಮತ್ತು ಸಿಕ್ಕಾಬಟ್ಟೆ ಎಲ್ಲ ಕಡೆ ಹೋಗಿದ್ದೀನಿ, ಅದ್ರ ವೀಡಿಯೋಸು ಆಡಿಯೋಸ್ ಎಲ್ಲೋ ಇದೆ, ನಾನು ಯಾವಾಗ ಸಿಕ್ಕಾಕೊಡ್ತೀನಿ. ಇದು ಆ ಮಟ್ಟದ ರಿಸಲ್ಟ್ ಬಂತು. ಸೆನ್ಸಾರ್ ಅಡಚಣೆಗಳೆಲ್ಲ ಹೊಟ್ಟೋಯ್ತು. ಕಂಚಿ ಮಠದಲ್ಲಿ ಅಲ್ಲಿ ಸ್ವಾಮಿಗಳು ಇವರೆಲ್ಲ ಒದ್ದಾಡ್ತಿದ್ರು, ಸಾಂಗ್ಗಳು ಹಿಟ್ಟಾಯಿತು. ಹೀಗೆ ನಮ್ಮ ಜೀವನ, ನಮ್ಮ ತಂಡದ ಜೀವನ, ನಮ್ಮ ಕನಸಿನ ಇದು ಸಿನಿಮಾ ನಿರ್ಮಾಣ ಆಗ್ತಾ ಹೋಯಿತು. ನಿರ್ಮಾಣ ಆಯಿತು, ಒಳ್ಳೆ ರಿಸಲ್ಟ್ ಬಂತು. ಅಮೆರಿಕದಲ್ಲಿ ಕೂಡ ರಿಲೀಸ್ ಆಯಿತು, ಜಾನ್ ಹೋಸೆಲ್ ಆಯಿತು, ಅಲ್ಲಿಂದ 2 ಲಕ್ಷ ರೂಪಾಯಿನ ಬಂತು ಅವಾಗ ತಿಂದಿರೋಕ್ಕೆ. PVRಲ್ಲಿ 50 ದಿನ ಹೋದ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಅಂತ ಒಂದು ಹೆಸರು ಕೂಡ ಬಂತು. ಮತ್ತು ಇವತ್ತಿಗೂ ಅದನ್ನು ಪ್ರೇಮಿಸಿ ನೋಡಿ ರಂಜಿಸ್ತಿರುವಂಥ ಪ್ರತಿಯೊಬ್ಬರಿಗೂ ಇಲ್ಲಿಂದಲೇ ನಮಸ್ಕಾರ. ಏನು ಉದ್ದೇಶ,